ಮೂರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಿಬ್ಬಂದಿ ಕೊರತೆಯನ್ನು ನಿವಾರಿಸುವಂತೆ ಆಗ್ರಹಿಸಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿ ವೆಂಕಟರಾಜ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್, ಕೊಡಗು ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳಿಗೆ ಒಳಪಡುವ ಆರೋಗ್ಯ ರಕ್ಷಾ ಸಮಿತಿಯ ಅಧೀನದಲ್ಲಿರುವ ಮೂರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಾದಿಯರ ಕೊರತೆ ಇದೆ. ಮೂವರು ದಾದಿಯರಲ್ಲಿ ಒಬ್ಬರು ರಜೆಯಲ್ಲಿದ್ದಾರೆ. ಉಳಿದ ಇಬ್ಬರು ದಾದಿಯರು ಹಗಲು ರಾತ್ರಿ ಕರ್ತವ್ಯ ನಿರ್ವಹಿಸುವುದು ಕಷ್ಟವಾಗಿದೆ. ಜಿಲ್ಲೆಯ ಹಲವು ಆರೋಗ್ಯ ಕೇಂದ್ರಗಳಲ್ಲಿ ಇಂತಹದೇ ಸಮಸ್ಯೆ ಇದೆ. ಜೊತೆಗೆ ಅಗತ್ಯವಿರುವ ಔಷಧಿಗಳ ಕೊರತೆಯೂ ಇದೆ. ಆದ್ದರಿಂದ ಆರೋಗ್ಯ ಕೇಂದ್ರಗಳಲ್ಲಿ ಸಿಬ್ಬಂದಿ ಹಾಗೂ ಔಷಧಿ ಕೊರತೆಯನ್ನು ಬಗೆಹರಿಸಬೇಕೆಂದು ಮನವಿ ಮಾಡಿದರು. ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇದ್ರೆ ನರ್ಸ್ ಇರಲ್ಲ, ನರ್ಸ್ ಇದ್ರೆ ಆಯಾ ಇರಲ್ಲ, ಇವರು ಮೂರು ಜನರು ಇದ್ರೆ ಮೆಡಿಸಿನೇ ಇರಲ್ಲ. ಈ ತರ ಪರಿಸ್ಥಿತಿಯಲ್ಲಿ ಕೊಡಗಿನಲ್ಲಿ ಇರುವಂತ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆಗಳು ನಡೀತಾ ಇದೆ. ಮೊನ್ನೆ ಮೂರ್ನಾಡಿನಲ್ಲಿ ಇದೇ ರೀತಿಯಲ್ಲಿ ಯಾರೋ ನಮ್ಮ ಕಾರ್ಯಕರ್ತರಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಹಾಸ್ಪಿಟ್ಲ್ ಹೋದ್ರೆ ಮಧ್ಯಾಹ್ನ 12 ವರೆಗೆ ಹಾಸ್ಪಿಟ್ಲ್ ಹೋದ್ರೆ ಹಾಸ್ಪಿಟ್ಲ್ ಬೀಗ ಇತ್ತು. ಪಾಪ ಆಮೇಲೆ ನಮ್ಮ ಉಸ್ತುವಾರಿ ಹರೀಶ್ ಅಂತಿದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ದಾರೆ. ಸೊ ಅವರು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ಹತ್ರ ಹೋಗಿದ್ದಾರೆ, ನೋಡಿದ್ರೆ ಬೀಗ ಇದೆ. ಅದಾದ ನಂತರ 1.5 ಗಂಟೆಗೆ ಅವರು ನರ್ಸ್ ಬಂದಿದ್ದಾರೆ. ಏನ್ ಮೇಡಮ್ ನೀವು ಸರ್ಕಾರಿ ಆಸ್ಪತ್ರೆ ಈ ತರ ಬೀಗ ಹಾಕಿದ್ದೀರಲ್ಲ ಅಂತ ಹೇಳ್ಬೇಕು. ಇಲ್ಲ ಸರ್, ಸ್ಟಾಫ್ಸ್ ಇಲ್ಲ, ನಾನು ಮಧ್ಯಾಹ್ನ ಊಟಕ್ಕೆ ಹೋಗಿದ್ದೆ. ನಾವಿರೋದೇ 3 ಜನರು ಲೇಡೀಸು ನರ್ಸಸ್ಸು, ಅದರಲ್ಲೊಬ್ರು ನೈಟಿಗೆ ಬರ್ತಾರೆ, ನಾನು ಬೆಳಿಗ್ಗೆ ನೋಡ್ಕೊಳ್ತೀನಿ, ಇನ್ನೊಬ್ರು ಡೆಲಿವರಿಗೆ ಅಂತ ಅವರು ರಜಾ ಹಾಕಿದ್ದಾರೆ. ಡಾಕ್ಟ್ರು ಡಾಕ್ಟ್ರೇ ಇಲ್ಲ. ಸೊ ಈ ತರ ಅವ್ಯವಸ್ಥೆನಲ್ಲಿ ಕೊಡಗಿನಲ್ಲಿ ಜನಜೀವನ ನಡೀತಾ ಇದೆ. ಬಡವ್ರುಗಳನ್ನ ಕೇಳೋದಿಕ್ಕೆ ಯಾರು ಇಲ್ಲದಂಗೆ ಆಗಿದ್ದಾರೆ. ಹಾಗಾಗಿ ದಯಮಾಡಿ ನಾವಿವತ್ತು ಡಿಸಿ ಸಾಹೇಬ್ರ ಹತ್ರ ಬಂದ್ಬಿಟ್ಟು ಮನವಿ ಪತ್ರ ಕೊಡ್ತೀವಿ. ಸೊ ಇಲ್ಲಿ ನಮಗೆ ಬಡವ್ರ ಮೇಲೆ ಜಾತಿ ಭೇದ ಇರದಂತೆ ಬಡವರ ಮೇಲೆ ಕಾಳಜಿ ಇರುವಂತದ್ದು, ಇದುವರೆಗೂ ಆಡಳಿತ ಮಾಡ್ತಾ ಇರುವಂತಹ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೂಡ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದು ಶವ ಸಂಸ್ಕಾರ ಮಾಡೋದಕ್ಕೆ ಎಲೆಕ್ಟ್ರಿಕಲ್ ಬರ್ನಿಂಗ್ ಪ್ಲೇಸ್ ಅನ್ನ ಮಾಡ್ಕೊಡ್ಬೇಕಂತ, ಅದನ್ನು ಕೂಡ ನಮ್ಮ ಡಿಸಿ ಸಾಹೇಬರು ತಂದಿದ್ದಾರೆ ಮುಂದಕ್ಕೆ, ಅದೇನಿದೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಪಪ್ಪ. ಮನವಿ ಪತ್ರ ಸಲ್ಲಿಸುವ ಸಂದರ್ಭ ಪಕ್ಷದ ಪದಾಧಿಕಾರಿಗಳು ಇದ್ದರು.